ನಮಸ್ಕಾರ ಕನ್ನಡ ಒನ್ಗೆ ಸ್ವಾಗತ ನಾನು ಭಾಗ್ಯ ನಾರಾಯಣ ಭಗವರಪು ಪ್ರತಿ ಚುನಾವಣಾ ಫಲಿತಾಂಶಗಳ ನಂತರ ನಮಗೆ ಕೆಲವು ವಿಶೇಷತೆಗಳು ಅಲ್ಲಿ ಕಂಡು ಬರ್ತವೆ ಕೆಲವು ಸಲ ಆ ವಿಶೇಷತೆಗಳು ಸಣ್ಣ ವಯಸ್ಸಿನಲ್ಲಿಯೇ ಚುನಾವಣೆ ಗೆದ್ದಿರುವಂತಹದ್ದು ಅಥವಾ ದೊಡ್ಡ ಮಾರ್ಜಿನ್ನಲ್ಲಿ ಚುನಾವಣೆ ಗೆದ್ದಿರುವಂತಹದ್ದು ಇನ್ನೇನೋ ವಿಶೇಷತೆಗಳನ್ನು ಕಾಣ್ತೀವಿ ಆದರೆ ಈ ಬಾರಿ ಇಡೀ ದೇಶದಲ್ಲಿ ಎರಡು ಕ್ಷೇತ್ರಗಳ ಚುನಾವಣಾ ಫಲಿತಾಂಶಗಳು ಅಚ್ಚರಿ ಮೂಡಿಸಿದೆ ಮತ್ತು ಗೊಂದಲಕ್ಕೆ ಈಡು ಮಾಡಿದೆ ಇಡೀ ದೇಶನ ಏನದು ಅಂತಂದರೆ ಇಬ್ಬರು ಉಗ್ರವಾದದ ಆರೋಪದ ಅಡಿಯಲ್ಲಿ ಜೈಲಿನಲ್ಲಿರುವಂತಹ ಅಭ್ಯರ್ಥಿಗಳು ಜೈಲಿನಿಂದಲೇ ನಾಮಪತ್ರವನ್ನು ಸಲ್ಲಿಸಿ ಪ್ರಚಾರವನ್ನೇ ಮಾಡದೆ ಕ್ಷೇತ್ರಗಳನ್ನು ಗೆದ್ದಿದ್ದಾರೆ ಎರಡು ಕ್ಷೇತ್ರಗಳನ್ನು ಗೆದ್ದಿದ್ದಾರೆ ಅದರಲ್ಲಿ ಮೊದಲನೆಯವರು ಅಮೃತ್ ಪಾಲ್ ಅನ್ನುವಂಥವರು ಇವರು ಪಂಜಾಬಿನ ಕಢೂರ್ ಸಾಹಿಬ್ ಅನ್ನುವಂತಹ ಕ್ಷೇತ್ರದಿಂದ ಚುನಾವಣೆ ಗೆದ್ದಿದ್ದಾರೆ ಮತ್ತೊಬ್ಬರು ಶೇಖ್ ಅಬ್ದುಲ್ ರಶೀದ್ ಅಲಿಯಾಸ್ ಇಂಜಿನಿಯರ್ ರಶೀದ್ ಅಂತ ಕೂಡ ಅವರನ್ನ ಕರೀತಾರೆ ಇವರು ಕಾಶ್ಮೀರದ ಬಾರಾಮುಲ್ಲಾ ಕ್ಷೇತ್ರದಿಂದ ಜೈಲಿನಿಂದಲೇ ಚುನಾವಣೆಗೆ ನಾಮಪತ್ರ ಸಲ್ಲಿಸಿ ಯಾವುದೇ ಪ್ರಚಾರ ಇಲ್ಲದೆ ಗೆದ್ದಿದ್ದಾರೆ ಗೆದ್ದಿದ್ದಾರೆ ಮಾತ್ರ ಅಲ್ಲ ಅವರು ಸೋಲಿಸಿರುವಂತಹ ವ್ಯಕ್ತಿ ಇದಾರಲ್ಲ ಅಭ್ಯರ್ಥಿ ಇದಾರಲ್ಲ ನ್ಯಾಷನಲ್ ಕಾನ್ಫರೆನ್ಸ್ನ ಅಭ್ಯರ್ಥಿ ಯಾರು ಗೊತ್ತಾ ಉಮರ್ ಅಬ್ದುಲ್ಲಾ ಉಮರ್ ಅಬ್ದುಲ್ಲಾನ ಜೈಲಿನಿಂದ ನಾಮಪತ್ರ ಸಲ್ಲಿಸಿ ಯಾವುದೇ ಪ್ರಚಾರ ಇಲ್ಲದೆ ಇಂಜಿನಿಯರ್ ರಶೀದ್ ಅಂತ ಕರೆಸ್ಕೊಳ್ಳುವಂತಹ ಶೇ ಶೇಖ್ ಅಬ್ದುಲ್ ರಶೀದ್ ಗೆದ್ದಿದ್ದಾರೆ ಚುನಾವಣೆ ಗೆದ್ದಿದ್ದಾರೆ ಲೋಕಸಭಾ ಕ್ಷೇತ್ರದ ಚುನಾವಣೆಯನ್ನು ಗೆದ್ದಿದ್ದಾರೆ ಉಗ್ರವಾದದ ಆರೋಪದಲ್ಲಿ ಅವರು ಜೈಲಲ್ಲಿದ್ದಾರೆ ಸೊ ಅವರನ್ನು ಅವರ ಓಟ್ ಶೇರನ್ನು ನೋಡೋದಾದರೆ ಅಮೃತ್ ಪಾಲ್ ಪಂಜಾಬಲ್ಲಿ ಕಧೂರ್ ಸಾಹಿಬ್ ಕ್ಷೇತ್ರದಿಂದ ಗೆದ್ದಿರುವಂತಹ ಅಮೃತ್ಪಾಲ್ ಪಡೆದಂತಹ ಓಟುಗಳು ನಾಲ್ಕು ಲಕ್ಷದ ನಾಲ್ಕು ಸಾವಿರದ ನಾನ್ನೂರ ಮೂವತ್ತು ಮತಗಳು ಸುಮಾರು ಮೂವತ್ತೆಂಟು ಪರ್ಸೆಂಟ್ ಮತಗಳನ್ನು ಅವ್ರು ಪಡ್ಕೊಂಡಿದ್ದಾರೆ ಅದೇ ಜಾಗದಲ್ಲಿ ರಶೀದ್ ಬಾರಾಮುಲ್ಲಾದಿಂದ ಇಂಜಿನಿಯರ್ ರಶೀದ್ ಪಡೆದುಕೊಳ್ಳಿರುವಂತಹ ಮತಗಳು ನಾಲ್ಕು ಲಕ್ಷದ ಎಪ್ಪತ್ತೆರಡು ಸಾವಿರದ ನಾನೂರ ಎಂಬತ್ತೊಂದು ಮತಗಳು ಅದು ನಲವತ್ತೈದು ಪಾಯಿಂಟ್ ಐದು ಏಳು ಪರ್ಸೆಂಟ್ ನಲವತ್ತೈದು ಪಾಯಿಂಟ್ ಏಳು ಪರ್ಸೆಂಟ್ ಮತಗಳನ್ನು ಆ ಕ್ಷೇತ್ರದಿಂದ ಪಡ್ಕೊಂಡಿದ್ದಾರೆ ಮತ್ತೆ ಹೇಳ್ತಾ ಇದ್ದೀನಿ ಅವರು ಇಂಜಿನಿಯರ್ ರಶೀದ್ ಡಿಫೀಟ್ ಮಾಡಿದ್ದು ಸೋಲಿಸಿದ್ದು ಸಾಮಾನ್ಯ ಅಭ್ಯರ್ಥಿ ಅಲ್ಲ ನ್ಯಾಷನಲ್ ಕಾನ್ಫರೆನ್ಸನ್ನ ಉಮರ್ ಅಬ್ದುಲ್ಲಾ ಫಾರೂಕ್ ಅಬ್ದುಲ್ಲಾ ಮಗ ಮಾಜಿ ಮುಖ್ಯಮಂತ್ರಿಗಳು ಫಾರೂಕ್ ಅಬ್ದುಲ್ಲಾ ಕೂಡ ಮಾಜಿ ಮುಖ್ಯಮಂತ್ರಿ ಜಮ್ಮು ಕಾಶ್ಮೀರಕ್ಕೆ ಒಮರ್ ಅಬ್ದುಲ್ಲಾ ಕೂಡ ಮಾಜಿ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಯನ್ನು ಉಗ್ರವಾದದ ಆರೋಪದಲ್ಲಿ ಜೈಲಿನಲ್ಲಿರುವಂತಹ ವ್ಯಕ್ತಿ ಅಲ್ಲಿಂದಲೇ ನಾಮಪತ್ರ ಸಲ್ಲಿಸಿ ಪ್ರಚಾರವನ್ನೇ ಮಾಡದೆ ಮಾಜಿ ಮುಖ್ಯಮಂತ್ರಿಯನ್ನು ಕಾಶ್ಮೀರದಲ್ಲಿ ಬಾರಾಮುಲ್ಲಾದಲ್ಲಿ ಸೋಲಿಸಿದ್ದಾರೆ ಇದು ನನ್ನ ಪ್ರಕಾರ ಅಚೀವ್ಮೆಂಟೇ ಸರಿ ಸೊ ಹಾಗಾದರೆ ಇವರು ಜೈಲಿಗೆ ಹಾಕಿ ಹೋಗಿದ್ದಾರೆ ಯಾವ ಆರೋಪಗಳ ಆಧಾರದ ಮೇಲೆ ಇವರನ್ನು ಜೈಲಲ್ಲಿ ಇಟ್ಟಿದ್ದಾರೆ ಅಂದರೆ ಅಮೃತ್ ಪಾಲ್ನ ಜೈಲಲ್ಲಿ ಇಟ್ಟಿರುವಂತಹದು ಖಾಲಿಸ್ತಾನ್ ಬೆಂಬಲಿಗ ಅನ್ನುವಂತಹ ಕಾರಣಕ್ಕೆ ಹಾಗೆ ನೋಡಿದರೆ ಆ ವ್ಯಕ್ತಿ ಮಾಡ್ತಿದ್ದಂತಹ ಸೋಷಿಯಲ್ ಸರ್ವಿಸುಗಳು ಕೂಡ ಒಂದಷ್ಟು ನಮ್ಮ ಕಣ್ಣಿಗೆ ಕಾಣಿಸ್ತವೆ ಪಂಜಾಬ್ ಯಾವಾಗ ಬಿ ಜೆ ಪಿ ಆಡಳಿತದಲ್ಲಿತ್ತೋ ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಡ್ರಗ್ಸ್ ಮಾಫಿಯಾ ನಡೀತಾ ಇತ್ತು ಮನೆ ಮನೆಗೂ ಡ್ರಗ್ಸ್ ತಲುಪ್ತಾ ಇತ್ತು ಎಲ್ಲ ಯುವಕರು ಕೂಡ ಡ್ರಗ್ ಅಡಿಕ್ಟ್ಗಳಾಗಿದ್ದರು ಅನ್ನುವಂತಹ ಸನ್ನಿವೇಶ ಇತ್ತು ಆ ಸಂದರ್ಭದಲ್ಲಿ ಅವರನ್ನು ಡ್ರಗ್ ಅಡಿಕ್ಷನಿಂದ ಮದ್ಯ ವ್ಯಸನದಿಂದ ಅಂತಹ ಮಾದಕ ವಸ್ತುಗಳ ವ್ಯಸನದಿಂದ ಹೊರಗೆ ತರುವಂತಹ ಒಂದು ತಂಡವನ್ನು ಕಟ್ಕೊಂಡು ಲಕ್ಷಾಂತರ ಯುವಕರನ್ನ ಆ ವ್ಯಸನದಿಂದ ಹೊರಗೆ ತಂದಿರುವಂತಹ ಶ್ರೇಯ ಕೂಡ ಅಮೃತ್ ಪಾಲ್ಗಿದೆ ಅಮೃತ್ ಪಾಲ್ಗಿದೆ ಅಂತಹ ವ್ಯಕ್ತಿ ಮುಂದೆ ಪಂಜಾಬಿನ ವಿರುದ್ಧ ಖಾಲಿಸ್ತಾನ್ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪದ ಅಡಿಯಲ್ಲಿ ಅವರನ್ನ ಎರಡು ಸಾವಿರದ ಇಪ್ಪತ್ತ್ ಮೂರರ ಏಪ್ರಿಲ್ನಲ್ಲಿ ಬಂಧಿಸಲಾಯಿತು ಅಸ್ಸಾಂನಿಂದ ಸೊ ಇದು ಅಮೃತ್ ಪಾಲ್ ಅವರ ಕಥೆಯಾದರೆ ಶೇಖ್ ಅಬ್ದುಲ್ ರಶೀದ್ ಅಲಿಯಾಸ್ ಇಂಜಿನಿಯರ್ ರಶೀದ್ ಅವರನ್ನು ಆಗಸ್ಟ್ ಎರಡು ಸಾವಿರದ ಹತ್ತೊಂಬತ್ತರಿಂದಲೂ ಕೂಡ ಜೈಲಲ್ಲಿ ಇಟ್ಟಿದ್ದಾರೆ ತಿಹಾರ್ ಜೈಲು ದೆಹಲಿಯ ಪ್ರತಿಷ್ಠಿತ ಅಥವಾ ತುಂಬ ಸ್ಟ್ರಾಂಗ್ ಅಂತ ಜೈಲಂತ ಕರೆಸಿಕೊಳ್ಳುವಂತಹ ತಿಹಾರ್ ಜೈಲಿನಲ್ಲಿ ಇಟ್ಟಿದ್ದಾರೆ ಅವರ ಮೇಲಿರುವಂತಹ ಆರೋಪ ಅವರು ಟೆರರಿಸಮ್ಗೆ ಅಂದರೆ ಉಗ್ರವಾದಕ್ಕೆ ಫಂಡಿಂಗ್ ಮಾಡ್ತಾರೆ ಹಣಕಾಸು ಒದಗಿಸ್ತಾರೆ ಅನ್ನುವಂತಹ ಆರೋಪವನ್ನು ಅವರ ಮೇಲೆ ಹಾಕಲಾಗಿದೆ ಇಬ್ಬರ ಮೇಲೆಯೂ ಕೂಡ ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟ್ ಪ್ರಕಾರ ಯು ಎ ಪಿ ಎ ಅಡಿಯಲ್ಲಿ ಉಗ್ರವಾದದ ಆರೋಪಗಳ ಅಡಿಯಲ್ಲಿ ಜೈಲಿನಲ್ಲಿ ಇಟ್ಟಿದ್ದಾರೆ ಅಮೃತ್ಪಾಲ್ ಕಳೆದ ಒಂದೂವರೆ ವರ್ಷದಿಂದ ಸುಮಾರು ಅಲ್ಲಿ ಜೈಲಲ್ಲಿದ್ದಾರೆ ಶೇಖ್ ಅಬ್ದುಲ್ ರಶೀದ್ ಅಲಿಯಾಸ್ ಇಂಜಿನಿಯರ್ ರಶೀದ್ ಕಳೆದ ಐದು ವರ್ಷದಿಂದ ಸುಮಾರು ಐದು ವರ್ಷದಿಂದ ತಿಹಾರ್ ಜೈಲಿನಲ್ಲಿ ಇದ್ದಾರೆ ಆದರೆ ಜೈಲಿಂದಲೇ ನಾಮಪತ್ರ ಸಲ್ಲಿಸಿ ಪ್ರಚಾರವನ್ನೇ ಮಾಡದೆ ಇಬ್ಬರೂ ಕೂಡ ಲೋಕಸಭಾ ಚುನಾವಣೆಗಳನ್ನು ಗೆದ್ದಿದ್ದಾರೆ ಅದರಲ್ಲೂ ವಿಶೇಷವಾಗಿ ಶೇಖ್ ಅಬ್ದುಲ್ ರಶೀದ್ ಮಾಜಿ ಮುಖ್ಯಮಂತ್ರಿ ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ವಿರುದ್ಧ ಜಯವನ್ನು ಸಾಧಿಸಿದ್ದಾರೆ ಸೊ ಇದು ಈ ಚುನಾವಣೆಯ ಅತ್ಯಂತ ವಿಶೇಷವಾದಂತಹ ಸಮಾಚಾರ ಅಂತ ನಾನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡಿದೆ ಈಗ ಇಡೀ ಸರ್ಕಾರ ಕೋರ್ಟ್ಗಳು ಎಲ್ಲ ಗೊಂದಲದಲ್ಲಿದೆ ಮುಂದೇನು ಮಾಡಬೇಕು ಜನ ಅವರನ್ನು ಆಯ್ಕೆ ಮಾಡಿದ್ದಾರೆ ಅವರು ಜೈಲಲ್ಲಿದ್ದಾರೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅವರ ಪ್ರಮಾಣ ವಚನಕ್ಕೆ ಸಂಸದರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಅವರಿಗೆ ಅವಕಾಶ ಮಾಡಿಕೊಡಬೇಕು ಅವರನ್ನು ಸಂಸತ್ತಿಗೆ ಕರೆದುಕೊಂಡು ಬರಬೇಕು ಅಂತಿದೆ ಆ ನಂತರ ಬೇಲ್ ಸಿಗುತ್ತಾ ಈ ಆಧಾರದ ಮೇಲೆ ಜನರ ಪ್ರತಿನಿಧಿಯಾಗಿ ಅವರು ಸಂಸತ್ತಿಗೆ ಹೋಗಬೇಕು ಅನ್ನೋದರ ಆಧಾರದ ಮೇಲೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ನೋಡಬೇಕಾಗುತ್ತೆ ಸೊ ಇದು ನನ್ನ ಪ್ರಕಾರ ಈ ಚುನಾವಣೆಯ ಅತ್ಯಂತ ಆಸಕ್ತಿದಾಯಕವಾದಂತಹ ಒಂದು ಬೆಳವಣಿಗೆ ಅದನ್ನು ನಿಮ್ಮ ಮುಂದೆ ಇಟ್ಟು ಇಡುವಂತಹ ಪ್ರಯತ್ನವನ್ನ ಮಾಡಿದ್ದೀನಿ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್ ನಮಸ್ಕಾರ